ಬೀದರ್ ಜಿಲ್ಲೆಯ ಬಸವಕಲ್ಯಾಣ ತಾಲೂಕು ಹತ್ರ ಬಂದಿದೆ. ವಿವೇಕ ನಮ್ಮ ಪಿ ಕೆ ನಾಯಕ್ ವಾಹಿನಿಗೆ ಇದ್ದಾರೆ, ಸನ್ಮಾನಿಸಿ ಬಸವರಾಜ್ ಮಂಪತಿ ಸಾಹೇಬ್ ಇದ್ದಾರೆ. ಅವರು ನಮ್ಮ ಪಿ ಕೆ ನಾಯಕ್ ಹೊಸದಾಗಿ ನಾವು ಲಾಂಚ್ ಮಾಡ್ತಾ ಇದ್ದೇವೆ ಹಾಗೂ ಅವರ ಅಭಿಪ್ರಾಯ ನೋಡೋಣ, ಅವ್ರ ಹೇಳಿಕೆ ನೋಡೋಣ. ಹೊಸದಾಗಿ ಚಾಲನೆ ಆರ್ಥಿಕ ಸಮಾಚಾರ ಕೊಡ್ತೇನೆ. ಈ ಚಾಲನೆ ಜನರ ಮನಸ್ಸಿಗೆ ಮುಟ್ಟಿ ಅವರ ಸಮಸ್ಯೆಗಳನ್ನು ಜನರ ಸಮಸ್ಯೆಗಳನ್ನು ಸರ್ಕಾರ ಮುಂತಂದು ಒಂದು ವಿಶೇಷ ವಾಹಿನಿಯಾಗಿ ಹೊರಹೊಮ್ಮಲಿ ಅಂತ ನಾನು ಆಶಯ ಮಾಡ್ತೇನೆ. ಹಾಗೆ ಇನ್ನೂ ಕೆಲವು ದಿನಗಳಲ್ಲಿ 2020 ಕೊನೆಯ ಮಾಡಿ ಮುಕ್ತಾಯವಾಗಿ 2021 ಹೊಸ ವರ್ಷ ಪ್ರಾರಂಭವಾಗುತ್ತದೆ. ಹೊಸ ವರ್ಷದಲ್ಲಿ ಜನರಿಗೆ ಹೋದ ವರ್ಷವಾದ ಕರುಣಾದ ಒಂದು ಸಂಗ್ರಹ ರೋಗದಿಂದ ಒಂದು ವರ್ಷ ಇಡೀ ಜಗತ್ತೇ ಒಂದು ಇದರಲ್ಲಿ ನಡೆದಿತ್ತು. ಮುಂದಿನ ವರ್ಷದಲ್ಲಿ ನಮ್ಮ ಎಲ್ಲ ಪಶ್ಚಿಮ ಜನತೆಗೆ ನಿರ್ದೇಶನ ಒಂದು ಒಳ್ಳೆಯ ವರ್ಷ ಪ್ರಾರಂಭವಾಗಲಿ, ಇದರಲ್ಲಿ ಆರ್ಥಿಕ ಹಾಗೂ ಆಯುಷ್ಯ ನೆಮ್ಮದಿ ಸಿಗಲಿ ಹಾರಿಸಿ ಮತ್ತೊಮ್ಮೆ ತಮ್ಮ ಹೊಸ ವರ್ಷದ ಹಾರೈಸುವ ಭಾಷೆಗೆ ಕೇಳ್ತೇನೆ. ಹಾಗೂ ಪಿ ಕೆ ನೈನ್ ಚಾನಲ್ ಇದೇ ಮಾರ್ಗದಲ್ಲಿ ಪ್ರಾರಂಭ ಮಾಡಿದರೆ ಅದಕ್ಕೆ ನನ್ನ ಹೊತ್ತಿಂದ ಹಾಗೂ ಆತ್ಮಕ್ಕಿಂತ ಹಾರ್ದಿಕ ವಿಶ್ವಾಸವನ್ನು ಕೋರುತ್ತೇನೆ. ಇವಾಗ ನಮ್ಮ ಪಿ ಕೆ ನೈನ್ ವಾಹಿನಿಗೆ ಸನ್ಮಾನ್ಯ ಶ್ರೀ ಬಸವರಾಜ್ ಮಂಪತಿ ಸಾಹೇಬ ಶುಭ ಹಾರೈಸಿದ್ದಾರೆ. ಕ್ಯಾಮ್ರಾಮ್ಯಾನ್ ಮುರಳೀಧರ್ ಪಾಟೀಲ್ ಅವರು ಜೊತೆಗೆ ಪಿ ಕೆ ನೈನ್ ನ್ಯೂಸ್ ಬಸವ ಕಲ್ಯಾಣ.